ಏನು ಸುಮಾರು ದಶಕಗಳ ಹೋರಾಟ ನಮ್ಮ ಪರಿಶಿಷ್ಟ ಜಾತಿ ವರ್ಗದಲ್ಲಿ ಒಳ ಮೀಸಲಾತಿ ಬೇಕು ಅಂತ ದಶಕಗಳಿಂದ ಹೋರಾಟ ಮಾಡ್ತಾ ಇದ್ರು. ಇದಕ್ಕೋಸ್ಕರ ಏನು ಎಜೆ ಸದಾಶಿವ ಆಯೋಗ ಕೂಡ ರಚನೆ ಮಾಡಿದ್ರು. ಆಯೋಗದ ವರದಿ ಸಲ್ಲಿಕೆಯಾಗಿ ಸುಮಾರು 9 ವರ್ಷನೇ ಆಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಏನು ಬಸವಣ್ಣನವರ ತತ್ವ ಸಾಮಾಜಿಕ ನ್ಯಾಯ ಸಮಬಾಳು ಸಮಪಾಲು ಅನ್ನೋ ಒಂದು ಅಡಿಯಲ್ಲಿ ಪರಿಶಿಷ್ಟ ಜಾತಿ ವರ್ಗದ ಏನು 2011 ಏನು ಜನಗಣತಿನ ಪರಿಗಣನೆ ಮಾಡಿ ಯಾವ್ಯಾವ ಜಾತಿ ಎಷ್ಟು ಪರ್ಸೆಂಟೇಜ್ ನಮ್ಮ ಕರ್ನಾಟಕದಲ್ಲಿದ್ದಾರೆ ಅದರ ಆಧಾರವಾಗಿ ಇವತ್ತು ಎಸ್ ಸಿ ಲೆಫ್ಟ್ಗೆ ಏನು 6%, ಎಸ್ ಸಿ ರೈಟ್ಗೆ 5%, ಭೋವಿ ಬಂಜಾರ ಕೊರ್ಮ ಕೊರಚ ಅವರಿಗೆ 4.5%, ಉಳಿದಂಥ ಎಸ್ ಸಿಗಳಿಗೆ 1% ಮೀಸಲಾತಿ ಘೋಷಣೆ ಮಾಡಿದೆ. ಬಹುಶಃ ಇದು ಐತಿಹಾಸಿಕ ಕ್ರಾಂತಿಕಾರಿ ಒಂದು ನಿರ್ಣಯ. ಇದನ್ನು ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲಾ ಘಟಕ ಸ್ವಾಗತ ಮಾಡ್ತದೆ. ಅದರ ಜೊತೆಗೆ ಏನು ಹಿಂದುಳಿದ ವರ್ಗಗಳು ವಿಶೇಷವಾಗಿ ಪಂಚಮಶಾಲಿ ವೀರಶೈವರು ಮತ್ತು ಒಕ್ಕಲಿಗರು ನಮ್ಮ ಜಾತಿಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಇಲ್ಲ ಅಂತ ಅವರು ಕೂಡ ಹೋರಾಟದ ಕಿಚ್ಚನ್ನು ಹಬ್ಬಿಸಿದ್ರು. ಅವರು ಕೂಡ ಒಂದು ನ್ಯಾಯ ಒದಗಿಸೋ ರೀತಿಯಲ್ಲಿ ಒಕ್ಕಲಿಗರ ಮೀಸಲಾತಿಯನ್ನು 3-5%ಗೆ ಹೆಚ್ಚಿಗೆ ಮಾಡಲಾಗಿದೆ ಮತ್ತು ಏನು ವೀರಶೈವರ ಮೀಸಲಾತಿಯನ್ನು 5-7%ಗೆ ಹೆಚ್ಚಿಗೆ ಮಾಡಲಾಗಿದೆ. ಇದು ಕೂಡ ಒಂದು ಐತಿಹಾಸಿಕ ನಿರ್ಣಯ ಅಂತ ಹೇಳ್ಬಿಟ್ಟು ಸಂವಿಧಾನದ ಅಡಿಯಲ್ಲಿ ಸರ್ಕಾರ ಏನೆಲ್ಲ ಮಾಡಬೇಕೋ ಅದೆಲ್ಲ ಮಾಡಿ ತೋರಿಸಿದೆ ಅಂಥೇಳಿ ನಮ್ಮ ಬೊಮ್ಮಾಯಿ ಸರ್ಕಾರಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ಥರ ನಮ್ಮ ಎಸ್ ಸಿ ಸಮುದಾಯದವರು ಮತ್ತು ಒಕ್ಕಲಿಗರು ಪಂಚಮಶಾಲಿಗಳು ಎಲ್ಲರೂ ವಿಶೇಷವಾಗಿ ಎಸ್ ಟಿ ಸಮುದಾಯ ಕೂಡ ನಾವು ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ದೀವಿ. ಎಲ್ಲರೂ ಸೇರಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಒಂದು ಸರ್ಕಾರಕ್ಕೆ ಮತ್ತು ಮುಂಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ಒಂದು ಆಡಳಿತ ನಡೆಸುವಂಥ ಅವಕಾಶ ಕೊಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ.